वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय कंता यूट्यूब चैनल स्टडी विद परशुराम के स्वागत कोरती ಇಂದು SSLC ಹಿಂದಿಯಲ್ಲಿರ್ತಕ್ಕಂಥ ಮೊದಲ ಪದ್ಯ ಮಾತೃಭೂಮಿ ಪದ್ಯದ ಬಹುವಿಕಲ್ಪೀಯ ಪ್ರಶ್ನೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೋಡೋಣ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಲ್ರೆಡಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾನು ಹಾಕಿದ್ದೆ. ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಹಿಂದಿ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ನಿಮ್ನಲಿಖಿತ ಪ್ರಶ್ನೆಗೆ ಲಿಯೆ ಚಾರ್ ಚಾರ್ ವಿಕಲ್ಪ ದಿಯೇ ಗಯೆ ಹೈ, ಜಿನ್ಮೇ ಏಕಮಾತ್ರ ಸಹಿ ಉತ್ತರ ಹೇ. ಸಹಿ ಉತ್ತರ ಚುನ್ಕರ್ ಉಸ್ಕೆ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪ ಸೇ ಲಿಖಿ. ಎಸ್, ಕೆಳಗಿನ ಪ್ರತಿ ಪ್ರಶ್ನೆಗೆ ನಾಲ್ಕು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಒಂದು ಮಾತ್ರ ಸರಿ ಉತ್ತರ ಇದೆ. ಸರಿಯಾದ ಉತ್ತರ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣವಾಗಿ ಬರಲಿಕ್ಕೆ ಹೇಳಿದ್ದಾರೆ. ಮೊದಲ ಪ್ರಶ್ನೆ, ಮಾತೃಭೂಮಿ ಕವಿತಾಕ್ಕೆ ಕವಿ ಎ ಹೈ. ಸೊ ಮಾತೃಭೂಮಿ ಪದ್ಯದ ಕವಿ ಇವರಾಗಿದ್ದಾರೆ: ಎ ರಾಮಧಾರಿ ಸಿಂಗ್ ದಿನ್ಕರ್, ಬಿ ಸಿ ಆರ್ ರಾಮ್ ಶರಣಗುಪ್ತ, ಸಿ ಸೋಹನ್ಲಾಲ್ ದ್ವಿವೇದಿ, ಡಿ ಭಗವತಿ ಚರಣ್ ವರ್ಮಾ. ಸೊ ಮಾತೃಭೂಮಿ ಪದ್ಯವನ್ನು ಬರೆದಿರತಕ್ಕಂಥ ಕವಿ ಆಪ್ಷನ್ ಡಿ ಭಗವತಿ ಚರಣ್ ವರ್ಮಾ ಅಂತಕ್ಕಂಥದ್ದು ಸರಿ ಆಗ್ತದೆ. ಪ್ರಶ್ನೆ ಎರಡು, ಕವಿ ಇಸೆ ಅಮರೋ ಕಿ ಜನನಿ ಕಹತೆ ಹೈ. ಎ ಲಕ್ಷ್ಮಿ ಕೋ, ಬಿ ಭಾರತ್ ಮಾತಾ ಕೋ, ಸಿ ಭುವನೇಶ್ವರಿ ಕೋ, ಡಿ ಸರಸ್ವತಿ ಕೋ. ಸೊ ಕವಿ ಇವರಲ್ಲಿ ಎಸ್, ಇವರಿಗೆ ಅಮರೋ ಕಿ ಜನನಿ ಅಂತ ಕರೀತಾರೆ, ಅಮರವೀರರ ತಾಯಿ. ಸೊ ಯಾರಪ್ಪ ಅಂತಂದರೆ ಆಪ್ಷನ್ ಬಿ ಭಾರತ್ ಮಾತಾ ಕೋ ಅಂತಕ್ಕಂಥ ಆಯ್ಕೆ ಸರಿ ಆಗ್ತದೆ. ಪ್ರಶ್ನೆ ಮೂರು, ಭಾರತ್ ಮಾಕೆ ಹಾತೋ ಮೇ ಏ ಹೈ. ಸೊ ಭಾರತ ಮಾತೆ ಕೈಯಲ್ಲಿ ಇವಿದ್ದಾವೆ ಏನವು? ಫಲಫೂಲ, ಕಮಲ ಔರ್ ಧನ್, ಶಂಖ ಔರ್ ಚಕ್ರ, ನ್ಯಾಯ ಪತಾಕ ಔರ್ ಜ್ಞಾನ ದೀಪ ಅಂತ ಇದೆ. ಸೊ ಭಾರತ್ ಮಾಕೆ ಹಾತೋ ಮೇ ನ್ಯಾಯ ಪತಾಕ ಔರ್ ಜ್ಞಾನ ದೀಪ ಹೇ. ಸೊ ಭಾರತ ಮಾತೆ ಒಂದು ಕೈಯಲ್ಲಿ ಏನದಪ್ಪ ಅಂದರೆ ನ್ಯಾಯ ಪತಾಕೆ ಇದ್ರೆ, ಮತ್ತೊಂದು ಕೈಯಲ್ಲಿ ಏನದ ಜ್ಞಾನ ದೀಪವನ್ನು ತಾಯಿ ಭಾರತ ಮಾತೆ ಹಿಡಿದುಕೊಂಡಿದ್ದಾಳೆ. ನಾಲ್ಕನೇ ಪ್ರಶ್ನೆ, ಆಜ್ ಮಾಕೆ ಸಾತ್ ಯಹ ಹೇ. ಎಸ್, ಇವತ್ತು ಯಾರು ಮಾಕೆ ಸಾತ್ ಅಂದರೆ ಇವತ್ತು ಮಾತೃಭೂಮಿಯ ಜೊತೆ ಇವರಿದ್ದಾರೆ ಯಾರು? ಕೋಟಿ ಕೋಟಿ ಲೋಕ್, ರಾಮ ಔರ್ ಬುದ್ಧ, ರಾಮ್ ಔರ್ ಕೃಷ್ಣ, ಗಾಂಧಿ ಔರ್ ಬುದ್ಧ. ಸೊ ಆಜ್ ಮಾಕೆ ಸಾತ್ ಯಹ ಹೇ ಅಂತಂದರೆ ಸೊ ಕೋಟಿ ಕೋಟಿ ಲೋಕ್ ಅಂತಕ್ಕಂಥದ್ದು ಬರಬೇಕು. ಇವತ್ತು ಭಾರತ ಮಾತೆಯ ಜೊತೆಗೆ ಸೊ ಕೋಟಿ ಕೋಟಿ ಭಾರತವಾಸಿಗಳು ಪ್ರಜೆಗಳು ತಾಯಿ ಭಾರತ ಮಾತೆಯ ಜೊತೆಗೆ ಕೂಡಿದ್ದಾರೆ. ಐದನೇ ಪ್ರಶ್ನೆ, ಭಾರತ್ ಕೆ ಖೇತ್ ಐಸೆ ಹೈ. ಸೊ ಭಾರತದ ಒಂದು ಹೊಲ ಗದ್ದೆಗಳು ಹೀಗಿದ್ದಾವೆ: ಫಲ ಫೂಲಂ ಸೆ ಯುತ ಹೇ. ಎಸ್, ಅಂದರೆ ಫಲ ಅಂತಂದ್ರೆ ಗೊತ್ತಿದೆಯಲ್ಲ ಹಣ್ಣು, ಫೂಲ್ ಅಂದರೆ ಹೂವು, ಅಂದರೆ ಹಣ್ಣು ಮತ್ತು ಹೂಗಳಿಂದ ತುಂಬಿಕೊಂಡಿದ್ದಾವೆ. ಖನಿಜಂ ಸೆ ಬರೆ ಹೇ, ಖನಿಜಗಳಿಂದ ತುಂಬಿಕೊಂಡಿದ್ದಾವೆ. ಹರೇ ಭರೇ ಸುಹಾನೆ ಹೇ, ಹಚ್ಚ ಹಸಿರು ಮತ್ತು ಎಸ್ ತುಂಬಾನೇ ಸುಹಾನೆ ಅಂತಂದ್ರೆ ಎಸ್ ಸುಂದರ ರಂಗ್ವಾಲೆ, ಎಸ್ ಸೋನೆ ಸುನಹರಿ ರಂಗ್ವಾಲೆ ಅಂತ ಕರೀತಾರೆ. ನೆಕ್ಸ್ಟ್, ಸೂಕೆ ಹುಯೆ ಅಂತಂದ್ರೆ ಒಣಗಿದಾವೆ ಅಂತ ಕೇಳಿದ್ದಾರೆ. ಸೊ ಭಾರತ್ಕೆ ಖೇತ್ ಐಸೆ ಅಂತಂದ್ರೆ ಹರೇ ಭರೇ ಅವ್ರ ಸುಹಾನೆ ಹೇ, ಹಚ್ಚ ಹಸಿರು ಮತ್ತು ಸುಂದರವಾಗಿದ್ದಾವೆ. ಸುಹಾನೆ, ಸುಂದರ್, ಸುನಹರಿ ರಂಗ್ವಾಲೆ. ಆರನೇ ಪ್ರಶ್ನೆ, ಭಾರತ್ಕೆ ವನ್ ಉಪವನ್ ಐಸೆ ಹೈ. ಹಾಗಾದ್ರೆ ಭಾರತದ ಕಾಡುಗಳು ತೋಟಗಳು ಅವೆಲ್ಲ ಹೇಗಿದ್ದಾವೆ? ಹರೇ ಭರೇ ಸುಹಾನೆ ಹೈ, ಸೂಕೆ ಹುಯೆ ಹೈ, ಖನಿಜಂಸೆ ಭರೆ ಹೈ, ಫಲ ಫೂಲಂಸೆ ಯುತ ಹೇ. ಸೊ ಕಾಡುಗಳು ಮತ್ತು ತೋಟಗಳು ಅವೆಲ್ಲ ಏನಾಗಿದ್ದಾವಪ್ಪ ಅಂದರೆ ಫಲ ಫೂಲಂಸೆ ಯುತ ಹೇ, ಅವೆಲ್ಲ ಏನಾಗಿದ್ದಾವಪ್ಪ ಅಂದರೆ ಹಣ್ಣುಗಳಿಂದ ಹೂಗಳಿಂದ ತುಂಬಿಕೊಂಡಿದ್ದಾವೆ ಭಾರತದ ಹೊಲ ಗದ್ದೆಗಳು, ತೋಟಗಳು, ಕಾಡುಗಳು. ಏಳನೇ ಪ್ರಶ್ನೆ, ಭಾರತ್ ಭೂಮಿಕೆ ಅಂದರ್ ಯಹ ಭರಾ ಹುವಾ ಹೇ. ಹಾಗಾದ್ರೆ ಭಾರತ ಭೂಮಿಯ ಒಳಗಡೆ ಏನನ್ನು ತುಂಬಿಕೊಂಡಿದೆ? ಮಿಟ್ಟಿ ಪಾನಿ, ಅಪಾರ ಖನಿಜ ಸಂಪದ, ಧನಧಾಮ್, ಫಲ ಫೂಲ್. ನೋಡಿ, ಭಾರತ ಭೂಮಿಯ ಒಳಗಡೆ ಅಪಾರವಾದ ಖನಿಜ ಸಂಪತ್ತು ಏನಾಗದಪ್ಪ ಅಂದ್ರೆ ತುಂಬಿಕೊಂಡದ. ಸೊ ಆಪ್ಷನ್ ಸಿ ಅಪಾರ ಖನಿಜ ಸಂಪದ ಅಂತಕ್ಕಂಥ ಆಯ್ಕೆ ಸರಿ ಆಗ್ತದ. ಎಂಟನೇ ಪ್ರಶ್ನೆ, ಭಾರತ್ ಮಾಕೆ ಉರುಮೆ ಏಷಾಯಿತ ಹೇ. ಉರ ಅಂದ್ರೆ ಹೃದಯ. ಓಕೆ, ಎಸ್, ಭಾರತ ಮಾತೆಯ ಹೃದಯದಲ್ಲಿ ಇವರು ಇದ್ದಾರೆ ಅಂತ ಕೇಳಿದ್ದಾರೆ. ಗಾಂಧಿ ಬುದ್ಧ ಲಕ್ಷ್ಮಣ್, ಗಾಂಧಿ ಬುದ್ಧ ಕೃಷ್ಣ, ಗಾಂಧಿ ಬುದ್ಧ ಶ್ಯಾಮ, ಗಾಂಧಿ ಬುದ್ಧ ಔರ ರಾಮ್ ಅಂತ ಕೇಳಿದ್ದಾರೆ.
ಸರಿಯಾದ ಉತ್ತರ ಆಗ್ತದ. ಗಾಂಧಿ, ಬುದ್ಧ ಅವರು, ರಾಮ್, ಈ ಮೂವರು ಕೂಡ ಏನಾಗಿದ್ದಾರಪ್ಪ ಅಂದ್ರೆ ಭಾರತ ಮಾತೆಯ ಹೃದಯದಲ್ಲಿ ಅಲಂಕೃತಗೊಂಡಿದ್ದಾರೆ, ಮಲಗಿಕೊಂಡಿದ್ದಾರೆ, ಎಸ್, ಸುಶೋಭಿತರಾಗಿದ್ದಾರೆ. ಒಂಬತ್ತನೇ ಪ್ರಶ್ನೆ, ಕವಿ ಭಾರತ್ ಮಾಸೆ ನಿವೇದನ್ ಕರ್ ರಹೆ ಹೇ, ಹಾಗಾದ್ರೆ ಕವಿ ಭಾರತ ಮಾತೆಯಲ್ಲಿ ಏನ್ ಪ್ರಾರ್ಥನೆ ಮಾಡ್ತಿದ್ದಾರೆ? ಎ, ಜಗ ಕಾ ರೂಪ ಬದಲನೆ ಕೆ ಲಿಯೆ, ಬಿ, ಘರ್ ಕಾ ರೂಪ ಬದಲನೆ ಕೆ ಲಿಯೆ, ಸಿ, ದೇಶ ಕಾ ರೂಪ ಬದಲನೆ ಕೆ ಲಿಯೆ, ಡಿ, ಗಾಂವ್ ಕಾ ರೂಪ ಬದಲನೆ ಕೆ ಲಿಯೆ. ಸೊ ಕವಿ ಭಾರತ ಮಾತೆಯನ್ನ ಏನಪ್ಪ ಯಾವುದಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಜಗ ಕಾ ರೂಪ ಬದಲನೆ ಕೆ ಲಿಯೆ. ಈ ಒಂದು ಜಗತ್ತು, ಈ ಒಂದು ವಿಶ್ವ ಪ್ರಪಂಚ ಏನಾಗದಪ್ಪ ಅಂದ್ರೆ ಅದರ ಸ್ವರೂಪನೇ ಬದಲಾಗಬೇಕಾಗಿದೆ. ಆ ಸ್ವರೂಪ ಬದಲಾವಣೆ ಆಗ್ತಕ್ಕಂಥದ್ದು ಕೇವಲ ಮಾತ್ರ ನಿನ್ನಿಂದ, ಭಾರತ ಮಾತೆಯಿಂದ. ಅದಕ್ಕಾಗಿ ಕವಿ ಈ ಜಗದ ರೂಪವನ್ನ, ಈ ವಿಶ್ವದ ರೂಪವನ್ನ ಬದಲಾವಣೆಯನ್ನು ಮಾಡಲಿಕ್ಕೆ ಭಾರತ ಮಾತೆಯಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಹತ್ತನೇ ಪ್ರಶ್ನೆ, ಭಾರತ್ ಮಾತಾ ಮುಕ್ತ ಹಸ್ತಸೆ ಏ ಬಾಂಟ ರಹಿ ಹೇ, ಹಾಗಾದ್ರೆ ಭಾರತ ಮಾತೆ ಮುಕ್ತ ಹಸ್ತದಿಂದ ಸ್ವತಂತ್ರವಾಗಿ ಏನೆಲ್ಲ ತನ್ನ ಕೈಗಳಿಂದ ಹಂಚ್ತಾ ಇದ್ದಾಳೆ ಅಂತ ಕೇಳಿದ್ದಾರೆ. ಸಕಲ ನಗರ ಅವ್ರ ಗ್ರಾಮ, ಫಲ ಫೂಲಂಕೋ, ಸುಖ ಸಂಪತ್ತಿ ಧನಧಾಮ, ಹರೆ ಭರೆ ಖೇತಂಕೋ. ಸರಿಯಾದ ಉತ್ತರ ಆಗ್ತದ ಸುಖ ಸಂಪತ್ತಿ ಧನಧಾಮ. ಸೊ ಎಲ್ಲ ಏನಾಗದಪ್ಪ ಅಂದ್ರೆ ಸುಖ ಸಂಪತ್ತು, ಆಮೇಲೆ ಧನ್ ಅಂದ್ರೆ ಹಣ, ಧಾಮ್ ಅಂದ್ರೆ ಮನೆ, ಇವೆಲ್ಲ ಸಕಲ ಐಶ್ವರ್ಯಗಳನ್ನ ತಾಯಿ ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಸ್ವತಂತ್ರವಾಗಿ ಎಲ್ಲ ಭಾರತೀಯರಿಗೆ ಹಂಚ್ತಾ ಇದ್ದಾಳೆ. ಹನ್ನೊಂದನೇ ಪ್ರಶ್ನೆ, ಜೈ ಹಿಂದ್ ಕಾ ನಾದ್ ಕಹಾ ಕಹಾ ಗುಂಜನಾ ಚಾಹಿ, ಹಾಗಾದ್ರೆ ಜೈ ಹಿಂದದ ಶಬ್ದ ಎಲ್ಲೆಲ್ಲಿ ಮೊಳಗಬೇಕು ಅನ್ನೋದು ಕವಿ ಹೇಳಿದ್ದಾರೆ. ಸೊ ನೋಡುವ, ಅಲ್ಲಿ ದೇಶ ವಿದೇಶೋಮೆ ಅಂತ ಇದೆ, ಸಕಲ ನಗರ ಅವರು ಗ್ರಾಮ್ಯ ಅಂತ ಇದೆ, ಸಂಸಾರ್ಮೆ ಅಂತ ಇದೆ, ವನೋಮೆ ಅಂತ ಇದೆ. ಸೊ ಇದರಲ್ಲಿ ಜಹಿಂದದ ಶಬ್ದವು ಎಲ್ಲಿ ಮೊಳಗಬೇಕಾಗದಪ್ಪ ಅಂದ್ರೆ ಅದು ಸಕಲ ನಗರ ಮತ್ತು ಗ್ರಾಮಗಳಲ್ಲಿ, ಅಂದ್ರೆ ಎಲ್ಲಾ ಊರುಗಳಲ್ಲಿ ಹಳ್ಳಿಗಳಲ್ಲಿ ಜಹಿಂದ್ ಅಂತಕ್ಕಂಥ ನಾದ ಮೊಳಗಬೇಕು. ಸೊ ಮೊಳಗಿದಾಗ ಮಾತ್ರ ದೇಶಭಕ್ತಿಯ ಜ್ಯೋತಿ ಪ್ರಜ್ವಲಿಸ್ತದ ಅನ್ನೋದು ಕವಿಯ ಒಂದು ಆಶಯ. ಕಡೆ ಪ್ರಶ್ನೆ, ಭಾರತ್ ಮಾತಾ ಅಮರೋ ಕಿ ಜನನಿ ಹೇ ಕ್ಯೂಂಕಿ ಅಂತ ಕೇಳಿದ್ದಾರೆ. ಭಾರತ್ ಕೆ ಖೇತ್ ಹರೆ ಬರೆ ಹೈ, ಭಾರತ್ ಮಾತಾ ಕೆ ಸಾಥ್ ಕೋಟಿ ಕೋಟಿ ಭಾರತೀಯ ಜನತಾ ಹೇ, ಭಾರತ್ ಕೆ ವನ್ ಔರ್ ಉಪವನ್ ಫಲ್ ಫೂಲೋ ಸೆ ಯುತ ಹೈ, ಭಾರತ್ ಮಾತಾ ಕೆ ಉರ್ಮೆ ಗಾಂಧಿ ಬುದ್ಧ ಅವರ ರಾಮ ಜೈಸೆ ಮಹಾಪುರುಷ ಶಾಯಿತ ಹೈ. ಕಡೆ ವಾಕ್ಯದಲ್ಲಿರ್ತಕ್ಕಂಥದ್ದು ಭಾರತ ಮಾತೆಯ ಹೃದಯದಲ್ಲಿ ಗಾಂಧಿ ಬುದ್ಧ ಮತ್ತು ರಾಮ ಅಂತಕ್ಕಂಥ ಮಹಾಪುರುಷರು ಏನಾಗಿದ್ದಾರಪ್ಪ ಅಂದ್ರೆ ಆಕೆ ಹೃದಯದಲ್ಲಿದ್ದಾರೆ. ಸೊ ಅದಕ್ಕಾಗಿ ಕವಿ ಏನ್ ಮಾಡಿದಾರಪ್ಪ ಅಂದ್ರೆ ಭಾರತ ಮಾತೆಯನ್ನ ಅಮರ ವೀರರ ತಾಯಿ ಅಂತ ಕವಿ ಏನ್ ಮಾಡಿದ್ದಾರೆ ಸಂಬೋಧಿಸಿದ್ದಾರೆ ಅಂತಕ್ಕಂಥದ್ದು ಇತ್ತು. ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನಿಮ್ಗೆ ಕ್ವಿಜ್ ಆಗಿರ್ಬೋದು, ನಿಮ್ಮ ಒಂದು ನಾಲೆಜ್ ಪರ್ಪಸ್ ಗಳನ್ನ ನಾನು ಏನ್ ಮಾಡಿದ್ದೀನಿ ಹೇಳಿಕೆ ಒಂದು ಕೊಟ್ಟಿದ್ದೀನಿ. ಆಲ್ರೆಡಿ ಪಾಠದ ಡೀಟೇಲ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಇದೆ, ಅದನ್ನ ನೋಡಬೇಕಾದ್ರೆ SSLC ಹಿಂದಿ ಪ್ರಶ್ನೋತ್ತರ ಅನ್ನೋ ಪ್ಲೇಲಿಸ್ಟ್ ಲಿಂಕ್ ಅನ್ನು ಒತ್ತಿ ನೋಡಿ ಅಂತ ಹೇಳ್ತಾ SSLC ಯ ಎಲ್ಲಾ ವಿಷಯಗಳಲ್ಲಿನೂ ಕೂಡ ಕ್ವಶನ್ ಆನ್ಸರ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತಾವ. ನಿಮ್ಮ FA SA ಎಕ್ಸಾಮ್ ನ ಮಾಡೆಲ್ ಕ್ವಶನ್ ಪೇಪರ್ಗಳು, ಪಾಸಿಂಗ್ ಪ್ಯಾಕೇಜ್ಗಳು, ಪ್ಲೇಲಿಸ್ಟ್ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನ ನೋಡಿ ಅಂತ ಹೇಳ್ತಾ ನನ್ನದೇ ಒಂದು ವಾಟ್ಸಪ್ ಚಾನಲ್ ಇದೆ, ಅದರ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಫಲವಾಗಿ ನಮ್ಮದೇ ಒಂದು ಚಾನಲ್ನ ಟೆಲಿಗ್ರಾಮ್ ಗ್ರೂಪ್ ಅನ್ನ ಸಹಿತ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.